ಚಿಕ್ಕೋಡಿ ಪಟ್ಟಣದ ಜಿಎಸ್ಇ ಸಂಸ್ಥೆಯ ಎಸ್ಬಿ ಮಗ್ದುಂ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ 2019-20 ಸಾಲಿನ ಪಿಯುಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಹಾಗೂ ವಿವಿಧ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಮ್ಮೊಳಗಿನ ಅಂತರಂಗದ ದೀಪ ಬೆಳಗುವಂತೆ ಮಾಡುವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೀವಾಳ ಎಂದು ಹಾರೋಗೇರಿಯ ಎಸ್ವಿಇ ಸಂಸ್ಥೆಯ ಪ್ರಾಧ್ಯಾಪಕರು ಹಾಗೂ ಹಿರಿಯ ಸಾಹಿತಿಗಳಾದ ವಿಎಸ್ ಮಾಳಿ ಹೇಳಿದರು. ಚಿಕ್ಕೋಡಿ ಪಟ್ಟಣದ ಜಿಎಸ್ಇ ಸಂಸ್ಥೆಯ ಎಸ್ಬಿ ಮಗ್ದುಂ ಕಲಾ ವಾಣಿಜ್ಯ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನಲ್ಲಿ 2019-20 ಸಾಲಿನ ಪಿಯುಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಹಾಗೂ ವಿವಿಧ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭದಲ್ಲಿ ಅತಿಥಿ ಸ್ಥಾನ ವಹಿಸಿ ಮಾತನಾಡಿದ ಅವರು, ಮಾತು ಆಡಿದರೆ ಪರಿಶುದ್ಧವಾಗಿರಬೇಕು, ಆ ಮಾತು ನಮ್ಮ ಹೃದಯ ಅಪ್ಪಿಕೊಂಡು ಇನ್ನೊಬ್ಬರು ಒಪ್ಪಿಕೊಳ್ಳುವಂತಿರಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಹಳ್ಳಿಯ ಮಕ್ಕಳೇ ನಿಜವಾದ ಪ್ರತಿಭಾವಂತರು. ವ್ಯವಸ್ಥೆ ಏನು ಅಂತಂದ್ರ, ಪಿಯುಸಿ ಒಳಗ ಇಷ್ಟು ಪಾರದರ್ಶಕವಾದಂತ ಪರೀಕ್ಷೆ ನಡೀತದಲ್ಲ, ಐಎಎಸ್ ಅವರು ನಡೀತದೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಪಿಯುಸಿ ಪರೀಕ್ಷೆ ಮಾತ್ರ ಈ ನೆಲದಲ್ಲಿ ನಡೆಯುವ ಮೊದಲ ಪಾರದರ್ಶಕ ಪರೀಕ್ಷೆ ಪಿಯುಸಿ ಪರೀಕ್ಷೆ. ನೀವ ಅಭ್ಯಾಸ ಮಾಡಿ, ಅಭ್ಯಾಸ ಮಾಡಿದ ನಂತರ ಶ್ರಮ ಆಗಬೇಕು. ನಾವು ಶ್ರಮದಲ್ಲಿ ನಡೆಯುತ್ತೇವೆ. ಕಾಲೇಜಿನ ಪ್ರಾಚಾರ್ಯರಾದ ವಿಬಿ ಹಳ್ಳೊಳ್ಳಿ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಒಳ್ಳೆಯ ಗುರಿ ಇರಬೇಕು, ಸತತ ಅಭ್ಯಾಸದಿಂದ ಉತ್ತಮ ಫಲಿತಾಂಶವನ್ನು ಸಾಧಿಸಬೇಕು ಎಂದು ಹೇಳಿದರು. ನಾನು ಸಮಾಜಕ್ಕೆ ಬರಬೇಕು, ನಾನು ಒಳ್ಳೆ ಶಿಕ್ಷಣ ಪಡ್ಕೋಬೇಕು, ಐಎಎಸ್ ಆಗ್ಬೇಕು, ಐಪಿಎಸ್ ಆಗ್ಬೇಕು, ಒಳ್ಳೆ ಶಿಕ್ಷಕ ಆಗ್ಬೇಕು, ಒಳ್ಳೆ ರೈತನ ಆಗ್ಬೇಕು, ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ಬೇಕು. ಇವೆಲ್ಲ ಗುರಿಗಳನ್ನ ಇಟ್ಕೊಂಡು ಆ ಗುರಿ ಯಾವತ್ತೂ ನಿಮ್ಮಿಂದ ಮರೆಯಾಗಿ ಹೋಗ್ಬಾರ್ದು, ಅದು ಗುರಿ ಮುಟ್ಟಬೇಕು. ಈ ಸಂದರ್ಭದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಗಳಾದ ಶಂಕರ್ ಬಿ ಮಗ್ದುಂ, ಹಾರುಗೇರಿಯ ಎಸ್ವಿಇ ಸಂಸ್ಥೆಯ ಕಾರ್ಯದರ್ಶಿಗಳಾದ ವಿಎಚ್ ಪವಾರ್, ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಉಪಪ್ರಾಚಾರ್ಯರಾದ ಶ್ರೀಮತಿ ಎನ್ಎಸ್ ಅಡಕೆ ಸ್ವಾಗತಿಸಿದರು. ಉಪನ್ಯಾಸಕರಾದ ಆರ್ಬಿ ಪಾಟೀಲ್ ಅಧ್ಯಕ್ಷರನ್ನು ಪರಿಚಯಿಸಿದರು. ಎಸ್ಬಿ ಖೋತ್ ಅತಿಥಿಗಳನ್ನು ಪರಿಚಯಿಸಿದರು. ಉಪನ್ಯಾಸಕರಾದ ಆರ್ಎಸ್ ಧನ್ವಂತ್ ವಂದಿಸಿದರು. ರವಿ ಮಾಯಣ್ಣವರ್ ನಿರೂಪಿಸಿದರು.